ಸ್ವಾಮಿ ದೇವಸ್ಥಾನ ಸುಮಾರು 800 ವರ್ಷಗಳಿಗೂ ಮಿಗಿಲಾಗಿ ಇಲ್ಲಿ ಈ ಒಂದು ಬ್ರಹ್ಮರಥೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಸಹ ಈ ಭಾಗದಲ್ಲಿ ಇವತ್ತು ಚಂಬಕಸ್ವಾಮಿ ಒಂದು ರಥೋತ್ಸವವನ್ನು ಏರ್ಪಡಿಸಿ ಈ ಬೆಂಗಳೂರು ಸುತ್ತಮುತ್ತಲು ಇರ್ತಕ್ಕಂಥ ಸುಮಾರು ಜನ ಭಕ್ತರು ತಮಿಳುನಾಡಿಂದನೂ ಬರ್ತಾರೆ. ಈ ದೇವಸ್ಥಾನ ತಿರುಪ್ತಿಯಷ್ಟೇ ಒಂದು ಪವಿತ್ರವಾದ ಒಂದು ದೇವಸ್ಥಾನ ಅಂದ್ಬಿಟ್ಟು ನಂಬಿಟ್ಟು ಜನ ಭಕ್ತಾದಿಗಳು ಹೆಚ್ಚಿನದಾಗಿ ಇಲ್ಲಿ ಬರ್ತಾರೆ. ಆ ಬಂದಂಥ ಭಕ್ತರಿಗೆ ನಾವು ಒಂದು ಊಟದ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಸುಸೂತ್ರವಾಗಿ ಒಂದು 2-3 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಹಿಂದೆನೂ ಸಹ ಮಾಡ್ತಾ ಇದ್ರು, ದೊಡ್ಡದಾಗಿ ಮಾಡಿದ್ದೀವಿ ನಾವು. ಅಂದರೆ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9-10 ಗಂಟೆವರೆಗೂ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಸನ್ಮಾನ್ಯ DK ಸುರೇಶ್ ಅವರ ನೇತೃತ್ವದಲ್ಲಿ ಒಂದು ಅನ್ನದಾನವನ್ನು ಒಂದು ಪ್ರಸಾದ ಕೊಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಬರ್ತಕ್ಕಂಥ ಭಕ್ತರಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ದೇವರು ಈ ವರ್ಷದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ, ನಮ್ಮ ಎಲ್ಲ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೂ ಒಳ್ಳೆಯದನ್ನು ಮಾಡಲಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಈ ಬನ್ನೇರುಘಟ್ಟದಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಜಾತ್ರೆ ನಡೀತದೆ. ಈ ಜಾತ್ರೆ ಅಂಗವಾಗಿ 3 ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನ್ನದಾನವನ್ನು ಏರ್ಪಡಿಸಿದ್ದೀವಿ. ಇದು ಮುಂದೇನು ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ಆ ದೇವರಲ್ಲಿ ನಾವು ಬೇಡ್ಕೊತೀವಿ.